ಚಾಮರಾಜನಗರದಿಂದ ಸ್ಪರ್ಧೆ ಮಾಡುವುದಕ್ಕೆ ವಿ ಸೋಮಣ್ಣನವರು ಇಂಗಿತ ವ್ಯಕ್ತಪಡಿಸಿದ್ದಾರೆ ಅನ್ನುವ ಡೀಟೇಲ್ ನಮಗೆ ಇವಾಗ ಸಿಗ್ತಾ ಇದೆ. ಆದರೆ ಯಾರು ಅಂತಿಮ ನಿರ್ಧಾರವನ್ನು ತಗೊಳ್ತಾರೆ ಅನ್ನೋದು ಆಲೋಚನೆ ಮಾಡಬೇಕಾಗತ್ತೆ. ಈಗಾಗಲೇ ಹೈಕಮಾಂಡ್ ಹತ್ರ ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೇನೆ. ಆದರೆ ಅಂತಿಮ ನಿರ್ಧಾರವನ್ನು ವರಿಷ್ಠರು ಮಾಡ್ತಾರೆ. ಈಗಂತ ಚಾಮರಾಜನಗರದಲ್ಲಿ ಸಚಿವರಾಗಿರುವ ವಿ ಸೋಮಣ್ಣನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಎಲ್ಲಿ ನಿಲ್ಲಬೇಕು ನಿಲ್ಲಬಾರ್ದು ಅನ್ನೋದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನಂದೇನಿದ್ರು ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ ಅಷ್ಟೇ ಅಂದಿದ್ದಾರೆ. ರೂಪದಲ್ಲಿ ಒಂದು ಸಹಾಯ ಮಾಡ್ತೇನೆ. ಅದು ಯಾವ ರೀತಿ ನಡ್ಕೋತೀವಿ? ಚಾಮರಾಜನಗರಿಗೆ ಟಿಕೆಟ್ ಫೈನಲ್ ಆಯ್ತು, ಅದಕ್ಕೆ ಬಂದಿದ್ದಾರೆ ಸೋಮಣ್ಣ. ಒಂದ್ ನಿಮಿಷ, ರೈತ ಮೋರ್ಚಾ ನೀವೇ ಇವಾಗ ಹೇಳಿದ್ರಿ, ತುಂಬಾ ದಿನ ಆಯ್ತು ಬರ್ಲಿ, ನಾನು ಸವಾರಿ ಬಂದಿದ್ದೀನಿ ಅಲ್ಲ. ಥ್ಯಾಂಕ್ ಯು ಸರ್. ಒಂದು ರೂಪದಲ್ಲಿ ಒಂದು ಸಹಾಯ ಮಾಡ್ತೇನೆ. ಅದು ಯಾವ ರೀತಿ ನಡ್ಕೋತೀವಿ? ನಮ್ಮ ವರಿಷ್ಠರು ಯಾವ ರೀತಿ ತೀರ್ಮಾನ ಮಾಡ್ತಾರೆ? ಚಾಮರಾಜನಗರಿಗೆ ಟಿಕೆಟ್ ಫೈನಲ್ ಆಯ್ತು, ಅದಕ್ಕೆ ಬಂದಿದ್ದಾರೆ ಸೋಮಣ್ಣ. ಒಂದ್ ನಿಮಿಷ, ರೈತ ಮೋರ್ಚಾ ನೀವೇ ಇವಾಗ ಹೇಳಿದ್ರಿ, ತುಂಬಾ ದಿನ ಆಯ್ತು ಬರ್ಲಿ, ನಾನು ಸವಾರಿ ಬಂದಿದ್ದೀನಿ ಅಲ್ಲ. ಥ್ಯಾಂಕ್ ಯು ಸರ್. ಒಂದು ರೂಪದಲ್ಲಿ ಒಂದು ಸಹಾಯ ಮಾಡ್ತೇನೆ. ಅದು ಯಾವ ರೀತಿ ನಡ್ಕೋತೀವಿ? ನಮ್ಮ ವರಿಷ್ಠರು ಯಾವ ರೀತಿ ತೀರ್ಮಾನ ಮಾಡ್ತಾರೆ?